ಅವರ ಮೌನ ಅವರು ನೋಡದೇನು ಅಂತಂದ್ರೆ ಕೃಷ್ಣಾಯಿಂದ ವಿಧಾನಸೌಧಕ್ಕೆ ಬರಕ್ಕೆ 40 ಕಾರುಗಳು ಬೇಕು ಆತನಿಗೆ ಒಂದೊಂದು ನಿಜ ಈಸ್ ಅನ್ಫಿಟ್ ಟು ಬಿ ಎ ಯುನೋ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ನಿಜವಾಗ್ಲೂ ಅನರ್ಹ ಅಂತ ಇದ್ರೆ ಅದು ಬೊಮ್ಮಾಯಿ ಅವರೇ ಈಸ್ ಅನ್ಫಿಟ್ ಆ ಒಂದು ಸೀಟ್ಗೆ ಬಿಸಿ ಮಾಡ್ತಾ ಇದ್ದಾರೆ ಹೊರತು ನಿಜವಾಗ್ಲೂ ಆ ಒಂದು ಸಂವಿಧಾನಕ್ಕೆ ಆ ಸೀಟ್ಗೆ ಐ ಥಿಂಕ್ ನ್ಯಾಯವನ್ನು ಅಂತೂ ಕೊಡಿಸ್ತಾ ಇಲ್ಲ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಅವರೊಂದು ಕೈಗೊಂಬೆ ಆರ್ ಎಸ್ ಎಸ್ಗೆ ಅವರೊಂದು ಕೈಗೊಂಬೆ ಬಿಜೆಪಿಗೆ ಅವರೊಂದು ಕೈಗೊಂಬೆ ಆ ಕರ್ನಾಟಕಕ್ಕೆ ಬೊಮ್ಮಾಯಿಯವರಿಂದ ಅನ್ಯಾಯ ಆಗ್ತಾ ಇದೆ ಕರ್ನಾಟಕ ಜನರಿಗೆ ಅನ್ಯಾಯ ಆಗ್ತಾ ಇದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಲ್ವಾ ಅಥವಾ ಬೇರೊಂದು ಕೈಗೊಂಬೆಯಾಗಿ ಇವರು ಗೊತ್ತಿದ್ದು ಗೊತ್ತಿದ್ದಂಗೆ ನಡ್ಕೊಂಡು ಹೋಗ್ತಿದ್ದಾರ ಅಲ್ಲ ಒಂದು ಡೈರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಬೊಮ್ಮಾಯಿ ಅವರನ್ನ ನಾನು ಸಿಡಿ ಪ್ರಕರಣದಿಂದ ನೋಡ್ತಾ ಇದ್ದೀನಿ ಸಿಡಿ ಪ್ರಕರಣದಲ್ಲಿ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು ಆ ಪ್ರಕರಣದಲ್ಲಿ ಒಬ್ಬ ಪವರ್ಫುಲ್ ಮಿನಿಸ್ಟರ್ ನ 376 ರೇಪ್ ಕೇಸ್ ಅಲ್ಲಿ ಆರೋಪ ಒದ್ದಾಗ ಆತನನ್ನ ಅರೆಸ್ಟ್ ಮಾಡದೆ ತನ್ನ ಹಿಂಗಿತವನ್ನು ವ್ಯಕ್ತ ಅಂದರೆ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದಂಥ ಹೋಮ್ ಮಿನಿಸ್ಟರ್ ಆ ಸಮಯದಲ್ಲಿ ಆಮೇಲೆ ಇನ್ನೂ ಹೆಚ್ಚಾಗಿ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತಂದರೆ ಕೆಲವು ತಿಂಗಳ ನಂತರ ಅದೇ ಆರೋಪಿ ಮನೆಗೆ ಹೋಗಿ ಚರ್ಚೆಯನ್ನು ಮಾಡಿ ಆತನ ಜೊತೆ ಕಾಫಿ ಟೀ ಕುಡ್ಕೊಂಡು ಬಂದಂಥ ಹೋಮ್ ಮಿನಿಸ್ಟರ್ ಇವರು ಹಂಗಾಗಿ ಬೀಯಿಂಗ್ ಆಮೇಲೆ ಈಗೂ ಅಷ್ಟೇನೇ ಅವರ ಅವರ ಮೌನ ಅವ್ರು ನೋಡೋದೇನು ಅಂತಂದರೆ ಕೃಷ್ಣಾಯಿಂದ ವಿಧಾನಸೌಧಕ್ಕೆ ಬರೋಕ್ಕೆ 40 ಕಾರುಗಳು ಬೇಕು ಆತನಿಗೆ ಅಂದರೆ ಎಲ್ಲೋ ಒಂದು ಕಡೆ ಅವರ ತಂದೆ ಮುಖ್ಯಮಂತ್ರಿ ಆಗಿದ್ದಾರೆ ಆಗಿದ್ದರು ಅವ್ರ ಬಗ್ಗೆ ಗೌರವ ಇದೆ ಒಂದೊಂದು ನಿಜ ಈಸ್ ಅನ್ಫಿಟ್ ಟು ಬಿ ಎ ಯುನೋ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ನಿಜವಾಗ್ಲೂ ಅನರ್ಹ ಅಂತ ಇದ್ದರೆ ಅದು ಬೊಮ್ಮಾಯಿ ಅವರೇ ಈಸ್ ಅನ್ಫಿಟ್ ಆ ಒಂದು ಸೀಟ್ಗೆ ಬಿಸಿ ಮಾಡ್ತಾ ಇದ್ದಾರೆ ಹೊರತು ನಿಜವಾಗ್ಲೂ ಆ ಒಂದು ಸಂವಿಧಾನಕ್ಕೆ ಆ ಸೀಟ್ಗೆ ಐ ಥಿಂಕ್ ನ್ಯಾಯವನ್ನು ಅಂತೂ ಕೊಡಿಸ್ತಾ ಇಲ್ಲ ಆಮೇಲೆ ನನಗೆ ಹೇಳಿ ನನಗೆ ತಿಳಿದ ಮಟ್ಟಿಗೆ ಈಸ್ ಒಂದು ಕೈಗೊಂಬೆ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಅವರೊಂದು ಕೈಗೊಂಬೆ ಆರ್ ಎಸ್ ಎಸ್ಗೆ ಅವರೊಂದು ಕೈಗೊಂಬೆ ಬಿಜೆಪಿಗೆ ಅವರೊಂದು ಕೈಗೊಂಬೆ ಅವ್ರ ತಂದೆಯವರು ಸೆಕ್ಯುಲರ್ ಪಾರ್ಟಿಲಿ ಇದ್ದವರು ಇವರು ಸೆಕ್ಯುಲರ್ ಪಾರ್ಟಿಲಿ ಇದ್ದವರು ಅಧಿಕಾರಕ್ಕೋಸ್ಕರ ಅಧಿಕಾರ ವ್ಯಾಮೋಹಕ್ಕೋಸ್ಕರ ಬಿಜೆಪಿಗೆ ಸೇರಿ ನಿಜವಾಗ್ಲೂ ಕರ್ನಾಟಕಕ್ಕೆ ಬೊಮ್ಮಾಯಿ ಅವರಿಂದ ಅನ್ಯಾಯ ಆಗ್ತಾ ಇದೆ ಕರ್ನಾಟಕ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ಇಲ್ಲ ಕುಮಾರಸ್ವಾಮಿ ಅವರ ನಡೆ ನನಗೆ ಗೊತ್ತಿಲ್ಲ ಒಂದೊಂದು ಒಂದೊಂದು ಥರ ಇರುತ್ತೆ ನನಗೆ ಗೊತ್ತಿಲ್ಲ ಬಟ್ ಈಗ ಸದ್ಯಕ್ಕೆ ಅವರು ಐ ಥಿಂಕ್ ಕೇಸರಿ ಪಡೆಗಳ ಬಗ್ಗೆ ಮತ್ತು ಈ ಧರ್ಮವನ್ನು ಒಡಿತಾ ಮೀನ್ ಸಮಾಜವನ್ನು ಧರ್ಮದ ಹೆಸರಲ್ಲಿ ಒಡಿತಾ ಇರೋದ್ರ ಬಗ್ಗೆ ಧ್ವನಿ ಮಾಡ್ತಾ ಇದ್ದಾರೆ ನಾವು ಗೌರವಿಸ್ತೀವಿ ಬಟ್ ಅದು ಪರ್ಮನೆಂಟ್ ಆಗಿರಬೇಕು ಅಂದರೆ ಎದುರುಗಡೆ ನಾವು ಮೀನ್ ಗೊತ್ತಿಲ್ಲ ಅಥವಾ ಪಕ್ಷನ ಉಳಿಸೋಕ್ಕೋಸ್ಕರನೋ ಓಟ್ಗೋಸ್ಕರನೋ ಓಟ್ ಬ್ಯಾಂಕ್ಗೋಸ್ಕರನೋ ಅಥವಾ 2023 ಅಧಿಕಾರಕ್ಕೋಸ್ಕರನೋ ಮಾತಾಡಿಬಿಟ್ಟು ಬ್ಯಾಕ್ ಡೋರಲ್ಲಿ ಬಿ ಜೆ ಪಿ ದೇಶ ಸೇರಿಕೊಂಡ್ರೆ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಕೊಟ್ಟಂಗೆ ಆಗುತ್ತೆ ಕುಮಾರಸ್ವಾಮಿ ಅವರ ನಡೆ ಸೆಕ್ಯುಲರ್ ಆಗಿರಲಿ ಜೆ ಡಿ ಎಸ್ ಅಂತಂದರೆ ಸೆಕ್ಯುಲರ್ ಪಕ್ಷ ಅವರು ಸೆಕ್ಯುಲರ್ ಆಗಿರಲಿ ಎದುರುಗಡೆ ಐ ಥಿಂಕ್ ಚೆನ್ನಾಗೇ ಮಾತಾಡ್ತಾರೆ ಬಟ್ ಅಧಿಕಾರ ವಿಚಾರ ಬಂದಾಗ ಈ ಕಡೆ ಬಿ ಜೆ ಪಿ ಜೊತೆನೂ ಕೈ ಜೋಡಿಸ್ತಾರೆ ಈ ಕಡೆ ಕಾಂಗ್ರೆಸ್ ಜೊತೆನೂ ಕೈ ಜೋಡಿಸ್ತಾರೆ ನಿಲುವು ಸೆಕ್ಯುಲರ್ ಆಗಿರಲಿ ಅನ್ನೋದು ನಮ್ಮ ವಿಚಾರ ಸಮಾಜವನ್ನು ಒಡೆಯೋರ ಬಗ್ಗೆ ಸಪೋರ್ಟ್ ಮಾಡಬಾರ್ದು ಕುಮಾರಸ್ವಾಮಿ ಅವರು ಆಮೇಲೆ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಬೇಕು ಅದು ಬರೀ ಮಾತಲ್ಲಿ ಇರಬಾರ್ದು ಅಧಿಕಾರದ ವ್ಯಾಪ್ತಿಯಲ್ಲಿ ಸಹ ಇರಬೇಕು ಅನ್ನೋದು ಯಾಕಂದರೆ ನಾವು ಅವರಿಗೆ ಅಡ್ವೈಸ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಬಟ್ ಸ್ಟಿಲ್ ಕುಮಾರಸ್ವಾಮಿ ಅವರು ರಾಜಕೀಯದಲ್ಲಿರೋದ್ರಿಂದ ಅವರ ನಡೆಯನ್ನು ಕೆಲವೊಂದೊಮ್ಮೆ ಕಮೆಂಟ್ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಮಾತಾಡ್ತೀನಿ